ದೇಶದ ರಾಜಕಾರಣ ಬಂದಾಗ, ನರೇಂದ್ರ ಮೋದಿಯವ್ರ ವಿಚಾರ ಬಂದಾಗ ಅದು ಬೇರೆ ರೀತಿಯ ಅಲೆ ನಿಮ್ದು ನಡೀತಿದೆ. ಜಾತ್ರೆ ಮಾಡ್ತಿದ್ದೀರಿ, ಬಿ ಜೆ ಪಿಗ್ರೇನು ಸುಮ್ಮನೆ ಏನು ಗೊತ್ತಿಲ್ಲ. ರಾಮ ಮಂದಿರ ಆದ ನಂತರ ಡೆವಲಪ್ಮೆಂಟ್ ಅಜೆಂಡಾ ಜೊತೆಗೆ ನಿಮ್ಮ ಹಿಂದುತ್ವದ ಅಜೆಂಡಾ ಎರಡೂ ಕೂಡ ನೀವು ಜಾರಿ ಮಾಡ್ಕೊಂಡು ಹೋಗ್ತಿದ್ದೀರಿ. ಬಟ್ ಕರ್ನಾಟಕದಲ್ಲಿ ಈ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಆ ಜೋಡೆತ್ತು 20+ ಗೆಲ್ತೀವಿ ಅಂತ ಹೇಳ್ತಾವ್ರ ಅವರು. ನೀವು 28 ಅಂತಲೇ ಹೇಳ್ತಿದ್ದೀರಿ, ನೀವು ಅದು ಬೇರೆ ಕತೆ. ನಮ್ಮದು 100% ರಿಸಲ್ಟ್ ಕೊಡಬೇಕು ಅನ್ನೋದು ನಮ್ಮ ಪ್ರಯತ್ನ ಇದೆ. ಅವರು ಅವ್ರನ್ನ ನಾವೇನು ಲಘುವಾಗಿ ಪರಿಗಣಿಸೋದಿಲ್ಲ. ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಹಿಂದೇನೂ ಪ್ರಯತ್ನ ಮಾಡಿದರು, ಹಿಂದೇನೂ ಒಂದೇ ಒಂದು ಸೀಟು ಬಿ ಜೆ ಪಿಗೆ ಗೆಲ್ಲಕ್ಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯನವರೇ ಮಾತಾಡಿದರು. ಮೋದಿ ಅಪ್ನಾಣೆ ಪ್ರಧಾನಿ ಆಗಲ್ಲ ಅಂತಲೂ ಕೂಡ ಹೇಳಿದರು. ಅವ್ರ ಕಣ್ಣೆದುರುಗಡೆ 2 ಸರಿ ಪ್ರಧಾನಿ ಆದರು, 3ನೇ ಸರಿನೂ ಪ್ರಧಾನಿ ಆಗ್ತಾರೆ ಮತ್ತು ಅವರಿಗೂ ಆಮಂತ್ರಣ ಕಳಿಸ್ತೀವಿ. ಸಿದ್ದರಾಮಯ್ಯನವರಿಗೂ ಆಮಂತ್ರಣ ಕಳಿಸ್ತೀವಿ. ನರೇಂದ್ರ ಮೋದಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರಿಗೆ ಕೇಂದ್ರದಿಂದ ಏನು ಆಮಂತ್ರಣ ಬರಬೇಕು ಅದನ್ನು ಅವರಿಗೂ ಕೊಡ್ತೀವಿ. ಉಪಮುಖ್ಯಮಂತ್ರಿಗಳಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಆಮಂತ್ರಣ ಬರುತ್ತೆ. ಹಾಗಾಗಿ 3ನೇ ಬಾರಿ ಪ್ರಧಾನ ಮಂತ್ರಿ ಆಗೋದು ನಿಶ್ಚಿತ. ಅದು ದೇವರ ಆಶೀರ್ವಾದ ಇದೆ, ಅದು ನೋಡ್ತಾರೆ ಸಿದ್ದರಾಮಯ್ಯ. ನೋಡಿ, ದೇವರ ಆಶೀರ್ವಾದ ಇದೆ. ಈಗ ನಾನು ಜಗತ್ತೇ ಎದುರಾದರೂ ತಪ್ಪಿಸಕ್ಕಾಗಲ್ಲ ಅಂತ ಹೇಳಲ್ಲ. ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದದಿಂದ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಈಗ ಮೋದಿಯವರಿಗೆ ಪರ್ಯಾಯ ಯಾರು ಹೇಳಿ? ರಾಹುಲ್ ಗಾಂಧಿ ಪರ್ಯಾಯನಾ? ಮಮತಾ ಬ್ಯಾನರ್ಜಿ ಪರ್ಯಾಯನಾ? ಯಾರು ಪರ್ಯಾಯ? ಪರ್ಯಾಯ ಕಟ್ಟುವವ್ರ ಹತ್ರ ಏನಿದೆ ನೀತಿ? ನೇತೃತ್ವ ಎಲ್ಲಿದೆ? ಈಗ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆಯವ್ರ ಹೆಸರನ್ನ ರಾಹುಲ್ ಗಾಂಧಿ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೋ ಅಥವಾ ಇನ್ನೇನೋ ಕಾರಣಕ್ಕೋ ಮಮತಾ ಬ್ಯಾನರ್ಜಿಯವರು ಕೇಜ್ರಿವಾಲ್ ಅವರು ಪ್ರಸ್ತಾಪ ಮಾಡಿದ್ರು ಇಂಡಿ ಸಭೆಯಲ್ಲಿ. ಓಕೆ, ಇಂಡಿ ಒಕ್ಕೂಟದ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ವಿರೋಧ ಎಲ್ಲಿಂದ ವ್ಯಕ್ತ ಆಗಿದ್ದೇಳಿ? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ಲ ಇಲ್ಲ, ನಮಗೆ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗಬೇಕು ಅಂದರು. ಅಂದ್ರೆ ಹಂಗೆ ಹೇಳೋದ್ರ ಮೂಲಕ ನಮ್ಮದೇ ರಾಜ್ಯದ ಒಬ್ಬ ಅನುಭವಿ ದಲಿತ ನಾಯಕ ಆತ ಪ್ರಧಾನಮಂತ್ರಿ ಆಗೋದು 2ನೇ ಮಾತು, ಮೆಜಾರಿಟಿ ಬಂದಮೇಲೆ ತಾನೆ ಪ್ರಧಾನಮಂತ್ರಿ ಈ ಐಂಡಿ ಒಕ್ಕೂಟದ ಅಭ್ಯರ್ಥಿ ಆಗೋದಕ್ಕೂ ಸಿದ್ದರಾಮಯ್ಯನವರು ವಿರೋಧ ಮಾಡಿದ್ರು. ಈಗ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿಗೆ ತವರು ರಾಜ್ಯದಲ್ಲೇನೆ ತನ್ನದೇ ಪಕ್ಷದ ಒಬ್ಬ ಮುಖ್ಯಮಂತ್ರಿ ತನ್ನದೇ ರಾಷ್ಟ್ರೀಯ ಅಧ್ಯಕ್ಷನ ನಿಯೋಜಿತ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋದನ್ನ, ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ, ಕ್ಲಿಯರ್ ಮೆಜಾರಿಟಿ ಬೇಕು, ಅದು ಹತ್ರಕ್ಕೂ ಇಲ್ಲ, ಯಾವ ಪ್ರೊಡಿಕ್ಷನ್ನಲ್ಲೂ ಕೂಡ ಅದು ಹತ್ರಕ್ಕೂ ಇಲ್ಲ, ಅಭ್ಯರ್ಥಿ ಆಗೋದನ್ನು ಕೂಡ ವಿರೋಧ ಮಾಡಿದ್ರು. ನೀವು ಇದನ್ನ ಏನಂತ ಪರಿಗಣಿಸ್ತೀರಿ?